ಅವರಿಗೆ ಬುದ್ಧಿ ಬರಬೇಕು ಅಂದರೆ ಇದನ್ನು ಮಾಡಬೇಕು ಅಂತ ಅವ್ರನ್ನ ಮುಸ್ಲಿಂ ಬಾಂಧವರು ಅಂತ ಕರಿತಿದ್ವಿ. ಅವರು ಯಾವತ್ತೂ ಹಿಂದೂ ಬಾಂಧವರು ಅಂತ ಯಾವತ್ತು ಕರೆದಿರೋದು ಯಾವ ಪೇಪರ್ ಬಂದಿಲ್ಲ. ನಾನು ಆಕ್ಚುಲಿ ಜೆ ಡಿ ಎಸ್ ನಾನು ಕುಮಾರಸ್ವಾಮಿ ಅವರ ಅಭಿಮಾನಿ ನಾನು. ಬಟ್ ಇವಾಗ ಕುಮಾರಸ್ವಾಮಿ ಈ ವಿಷಯದಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನನಗೂ ಸರಿ ಅಲ್ಲ ಅಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜೇಶ್, ಪಬ್ಲಿಕ್ಒನ್ ಮೀಡಿಯಾ. ಎಸ್, ಹಿಂದೂ ದೇವಸ್ಥಾನಗಳ ಬಳಿ ಮುಸ್ಲಿಂ ವ್ಯಾಪಾರಿಗಳಿಗೆ ಆದ್ಯತೆ ಇಲ್ಲ ಅಂತ ಒಂದು ನ್ಯೂಸ್ ಎಲ್ಲ ಕಡೆ ಹಬ್ಬಿದೆ. ಸೊ ಬನ್ನಿ, ಇದ್ರ ಬಗ್ಗೆ ಏನಂತ ಹೇಳ್ತಾರೆ ಅಂತ ಪಬ್ಲಿಕ್ ನೌನ್ಸ್ ಅಲ್ಲಿ ರಿವ್ಯೂ ತಗೋಣ. ಅದು ಮೊದಲು ಆಲ್ರೆಡಿ ಇದೆ ಅಂದ್ರೆ ಚೇಂಜ್ ಮಾಡೋದು ಬೇಡ, ಈ ಹೊಸದಾಗ ಕೊಡೋದು ಬೇಡ ಅಷ್ಟೇನೆ. ಹೊಸದಾಗ ಕೊಡಬಾರ್ದು, ಯಾಕಂದ್ರೆ ಅವ್ರ ದೇವಸ್ಥಾನ ಅವ್ರ ಮಸೀದಿ ಹತ್ರ ನಮ್ಗೇನು ಕೊಡೋಲ್ಲ ಅವಕಾಶನ. ಸೊ ಆಲ್ರೆಡಿ ಇದೆ ಅಳಬ್ರು ಅಂದ್ರೆ ಯಾಕೆ ಪಾಪ ವಿಶ್ವಾಸ ಯಾಕೆ ಕಳ್ಕೋಬೇಕು, ಒಬ್ರೊಬ್ರು ಜಗಳ ಯಾಕೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ, ಬೇರೆ ಇಲ್ಲಿ. ಈಗ ಆಲ್ರೆಡಿ ಕೊಡ್ತಾರೆ ಕಡೆ, ರನ್ನಿಂಗ್ ಇರೋ ಕಡೆ ಅಲ್ಲಿಂದ ಕಿತ್ತಾಕಿದ್ರೆ ಅವ್ರನ್ನ, ಇದ್ರ ಬಗ್ಗೆ ಸರಿನಾ ತಪ್ಪ ಅಂತ? ಸ್ವಲ್ಪ ಕಷ್ಟ ಆಗುತ್ತೆ ಅವ್ರ ಜೀವನ ಮಾಡೋಕ್ಕೆ. ಅವರು ಹೊಂದಾವಣಿಕೆ ಇದ್ದ ಅಂದರೆ ಒಂಥರ ಸಹೋದರತ್ವ ಇತ್ತು ಅಂದರೆ ಕಂಟಿನ್ಯೂ ಮಾಡೋದು ಒಳ್ಳೆಯದು, ಇಲ್ಲ ಅದರಿಂದ ತೊಂದರೆ ಆಗುತ್ತೆ ಅನ್ನೋದಾದರೆ ತೆಗೆಯೋದು ಒಳ್ಳೇದು, ತಪ್ಪಿಲ್ಲ. ಹಿಂದೂಗಳ ದೇವಸ್ಥಾನದ ಮುಂದೆ ಮುಸ್ಲಿಮ್ಸ್ ವ್ಯಾಪಾರಿಗಳಿಗೆ ಅವಶ್ಯಕತೆ ಇಲ್ಲ ಅಂತ ಬಂದಿತ್ತು, ಏನು ಹೇಳ್ತೀರಿ? ಒಂದು ಮೊದಲಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದರೆ ಅದು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಒಳ್ಳೆಯದು, ಯಾಕಂದರೆ ಅವ್ರದ್ದು ಜೀವನ ಇದೆ ಅಲ್ಲ. ಇಂದ ಇಲ್ಲೇ ಸ್ಟೇ ಆಗಿದ್ದಾರೆ, ಕೆಲವು ಕಡೆಯಲ್ಲಿ ಅವರೇ ದೇವಸ್ಥಾನಕ್ಕೆಲ್ಲ ಜಾಗ ಕೊಟ್ಟಿದ್ದಾರಂತೆ, ನ್ಯೂಸಲ್ಲಿ ನೋಡಿದ್ವಿ. ಜೊತೆ ಇಷ್ಟು ದಿವಸ ಹಿಂದೂ ಮುಸ್ಲಿಮ್ ಒಟ್ಟಿಗೆ ಇದ್ದಾರೋ, ಒಂದು ಹಳ್ಳಿಯಲ್ಲಿ ಅವರು ಜನ ಇರ್ತಾರೆ, ನಾವು ಇರ್ತೀವಿ, ಎಲ್ಲ ಒಟ್ಟಿಗೆ ಬಾಳಿದವರು ಬದುಕಿದವರು, ಇವಾಗ ಈ ಥರ ಮಾಡೋಕ್ಕಂದ್ರೆ ತಪ್ಪಾಗುತ್ತಾ ಅಂತ ಅಷ್ಟೆ. ಅವಶ್ಯಕತೆ ಇಲ್ಲ, ಏನಕ್ಕೆ ಅವಶ್ಯಕ ಇಲ್ಲ ಅಂದರೆ ಅವ್ರದ್ದು ಅವರು ಅವ್ರಿಗೆ ಏನು ಬೇಕೋ ಮುಸ್ಲಿಮ್ಸ್ಗೆ ಅದನ್ನು ಅವ್ರು ಮಾಡ್ಕೊಳ್ತಾರೆ, ಹಿಂದೂಗಳಿಗೆ ಬೇಕಾಗಿದ್ದನ್ನು ಕಮ್ಮಿ ಮಾಡಿರ್ತಾರೆ, ಅದಕ್ಕೆ ಅವಶ್ಯಕತೆ ಇಲ್ಲ ಅವ್ರು. ಇಲ್ಲ, ಅವರಿಗೆ ನಾನು ಸ್ಟ್ರಿಕ್ಟ್ಲಿ ಹೇಳಬೇಕು ಅಂದರೆ ಅವಕಾಶ ಕೊಡಬಾರ್ದು ಇದ್ರೂ ಕೂಡ ಅವ್ರಿಗೆ, ಯಾಕಂದರೆ ಅವ್ರಿಗೆ ಅವೇರ್ನೆಸ್ ಅವ್ರಿಗೂ ಕೂಡ ಕ್ರಿಯೇಟ್ ಆಗಬೇಕು. ಓ, ನಮ್ಮಲ್ಲೂ ಕೂಡ ಈ ಥರ ಹಿಂದೂಗಳು ಅಟ್ಲೀಸ್ಟ್ ಇವಾಗಾರು ಅವ್ರಿಗೆ ಒಂದು ನಮ್ಮಲ್ಲಿ ಎಚ್ಚೆತ್ಕೊಂಡಿದ್ದಾರೆ, ನಮ್ಮ ಸಂಘ ಸಂಘ ಯಾರಾಗಲಿ ನಾವು ಕೂಡ ಸಾರ್ವಜನಿಕರು ಕೂಡ ಅವ್ರಿಗೆ ಕೊಡಬಾರ್ದು, ತಗ್ಗಿಸ್ಬೇಕು. ಅಕಸ್ಮಾತ್ ಹಳೆದು ಇದ್ದುದು ಕೂಡ ಅವರಿಗೆ ಎಲ್ಲೋ ಒಂದೋ ಎರಡೋ ದೇವಸ್ಥಾನಕ್ಕೆ ಅವ್ರು ಡೊನೇಟ್ ಮಾಡಿರ್ಬೋದು, ಮ್ಯಾಕ್ಸಿಮಮ್ ನಮ್ಮ ದೇಶದ ಎಲ್ಲ ಸ್ವತ್ತು ಕೂಡ ಆಲ್ಮೋಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಸ್ವತ್ತೆಲ್ಲ ಅವ್ರ ಹೆಸರಿನಾಗಿದೆ. ಹಾಗಾಗಿ ಅವರಿಗೆ ಆದಷ್ಟು ಎಲ್ಲ ದೇವಸ್ಥಾನದಲ್ಲೂ ಕೂಡ ಆಗಲಿ ಈಗೇನು ಆಂದೋಳನ ನಡೀತಾ ಇದೆ ಇದು ಸರಿ ಅಂತ ನನ್ನ ಅಭಿಪ್ರಾಯ. ಮುಂಚೆಯಿಂದ ನಿಂಗೆ ಆಗಿದ್ರೆ ಸರಿ, ಈಗ ಮಧ್ಯದಲ್ಲಿ ಥರ ಆದಾಗ ಹಿಂದೂ ಮುಸ್ಲಿಮ್ಸ್ ಬಾಂಧವ್ಯ ಹಾಳಾಗಲ್ವಾ? ಹಾಳಾಗೋದಿಲ್ಲ, ಅವರಿಗೆ ಅಟ್ಲೀಸ್ಟ್ ಅವ್ರಿಗೂ ತಿಳುವಳಿಕೆ ಬರಲಿ ಅಂತ ಅವರು ಎಚ್ಚೆತ್ಕೊಂತಾರೆ. ಓ, ನಮಗೂ ಕೂಡ ನಾವು ಫ್ಯಾನಟಿಕ್ಸ್ ಆದರೆ ಮತಾಂಧ್ರಾದರೆ ನಮ್ಗೆ ಈ ಥರ ತೊಂದರೆ ಆಗುತ್ತೆ ಅಂತ ಅಟ್ಲೀಸ್ಟ್ ಅವ್ರಿಗೂ ತಿಳುವಳಿಕೆ ಬರಲಿ. ಅವ್ರಿಗೆ ತೊಂದರೆ ಮಾಡಿ ಹಿಂಸೆ ಮಾಡಬೇಕು ಅಂತಿಲ್ಲ, ಅವ್ರಿಗೆ ಆ ಸ್ಥಾನದಲ್ಲಿ ಹಿಂದೂಗಳು ಇದರಲ್ಲಿ ಅಲ್ಲಿ ಪ್ರೆಮಿಸಸ್ನಲ್ಲಿ ಅವ್ರಿಗೆ ಅವಕಾಶ ಕೊಡಬಾರ್ದು, ಕೊಟ್ಟಿದ್ರು ಕೂಡ ತಗ್ಸ್ಬೇಕು. ತಗ್ಸಿ ನಮ್ಮ ಹಿಂದೂಗಳಿಗೆ ಅಲ್ಲಿ ನಾವು ಟೆಂಡರ್ ಅವರಿಗೆ ನಮ್ಮ ಹಿಂದೂಗಳಿಗೆ ಕೊಟ್ಟು ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ನಮ್ಮ ಹಿಂದೂಗಳು ಎಷ್ಟೋ ಜನ ಬಡವರು ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಅವರಿಗೆ ಬುದ್ಧಿ ಬರಬೇಕು ಅಂದರೆ ಇದನ್ನು ಮಾಡಬೇಕು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಸರ್, ಇದೆಲ್ಲ ಮಾಡಿದ್ರೆ ಸಮಾಜದಲ್ಲಿ ಒಂದು ಶಾಂತಿ ಇರುತ್ತೆ ಅಂತ ಅನ್ಕೊಂಡು? ಇಲ್ಲಿ ಜಗಳನೇ ಮಾಡ್ತಿಲ್ವಲ್ಲ, ಅವ್ರಿಗೆ ಕೊಡದೇ ಇರೋದು ಅಷ್ಟೇ ಸಮಾನತೆ. ಈಗ ನಮ್ಮ ಹಕ್ಕು ಅದು, ನಮ್ಮ ಆ ಜಾಗದಲ್ಲಿ ಅವ್ರಿಗೆ ಬೇಡ, ಅವರು ಬೇರೆ ಕಡೆ. ಈಗ ಅವರು ಅವ್ರ ಜಾಗದಲ್ಲಿ ನಮ್ಮಲ್ಲಿ ಹಿಂದೂಗಳು ಹೋಗೋದಿಲ್ವಲ್ಲ. ನೀವು ನೋಡಿದ್ರಿ ಅದು ಮಂಗಳೂರಿನಲ್ಲಿ ಯಾರೋ ಹೇಳಿದ್ರಿ, ಯಾವುದೋ ಮಗುವೀರ ಒಂದು ಸಮಾಜದ್ದು ಇದರಲ್ಲಿ ಅಲ್ಲಿ ಅವ್ರು ಪರ್ಚೇಸೆ ಮಾಡ್ತಿರ್ಲಂತಲ್ಲಿ ಮೀನ್ನ ಒಬ್ಬರು ಲೇಡಿ ಬಂದಿತ್ತು ನೋಡಿ, ಮಾಧ್ಯಮಗಳೆಲ್ಲ ಬರ್ತಿದ್ದು ನೋಡಿದ್ರಲ್ಲ. ಆಮೇಲೆ ಈಗ ಈ ಥರ ತಿಳುವಳಿಕೆ ಬಂದಿದೆ ಅವ್ರಿಗೆ, ಅಟ್ಲೀಸ್ಟ್ ಹೌದು ನಾವು ಮಾಡಿದ ತಪ್ಪು, ನಾವು ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಆಮೇಲೆಲ್ಲ ಬಂದಿದ್ದೀನಿ. ಅವ್ರಿಗೆ ಅಟ್ಲೀಸ್ಟ್ ಅವರಿಗೆ ಜ್ಞಾನ ಬರೋದು, ಯಾವ ತಿಳುವಳಿಕೆ ಬರೋದು, ಬರೀ ಮತಾಂಧತೆನೇ ಬೆಳೆಸ್ಕೊಂಡು ಹೋದರೆ ಎಲ್ಲಿ ಎಂಡಿದೆ? ಇಲ್ಲಿ 75 ವರ್ಷದಿಂದ ಈ ಸಮಸ್ಯೆನೇ ಇರಲಿಲ್ಲ. ನಾವು ಅವ್ರನ್ನ ಮುಸ್ಲಿಂ ಬಾಂಧವರು ಅಂತ ಕರಿತಿದ್ವಿ, ಅವರು ಯಾವತ್ತೂ ಹಿಂದೂ ಬಾಂಧವರು ಅಂತ ಯಾವತ್ತು ಕರೆದಿರೋದು ಯಾವ ಪೇಪರ್ ಬಂದಿಲ್ಲ, ಯಾವ ಟಿ ವಿಲಿ ಬಂದೋ ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಈ ಕೇವಲ ಇದೊಂದು 6 ಜನ ಹಿಜಾಬ್ ಹಾಕೊಳ್ತೀನಿ ಅಂತ ಹೇಳೋ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಅವರೇನು ಶ್ರೀಮಂತರಲ್ಲ. ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದಾರಂದರೆ ಯಾರು ಅವ್ರಿಗೆ ಅದನ್ನು ಹಣನ ಹಿಂದ್ಗಡೆ ಅವ್ರಿಗೆ ಬ್ಯಾಕ್ ಫಿಲ್ ಮಾಡ್ತಾಯಿದ್ದಾರೆ, ಫೀಡರ್ ಮಾಡ್ತಾಯಿದ್ದಾರೆ, ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗಬೇಕು. ಈ ಹಲಾಲ ಅನ್ನೋ ಹೆಸರಲ್ಲಿ ಅಲ್ಲಿ ಬರೋ ದುಡ್ಡನ್ನು ಇಂಥ ಒಂದು ಈ ಚಟುವಟಿಕೆಗಳಿಗೆ ಅವರು ಉಪಯೋಗಿಸ್ಕೊಂಡು ಒಂದು ಸಾಮಾಜಿಕವಾದ ಒಂದು ಇದನ್ನು ತೊಂದರೆ ಕೊಡ್ತಾ ಇರೋರು ಅವರು. ಖಂಡಿತ ಹಿಂದೂಗಳು ಯಾವತ್ತೂ ಕೊಟ್ಟಿಲ್ಲ, ನಮ್ಮದು ಧರ್ಮ ಸಹಿಷ್ಣುತೆ. ನಾವು ಎಲ್ಲ ಇರು ಬಾಯ್ ಬಾಯ್ ಬನ್ನಿ ಅಂತಂದರೆ 4 ಜನ ಸೇರಿದ್ರೆ ಅವರು ಪಾಕಿಸ್ತಾನಿ ಅಂತ ಹೇಳ್ತಾರೆ. ಉದಾಹರಣೆಗೆ ಇವತ್ತು ನೀವು ರಾಮನಗರ್ಗೆ ಹೋಗಿ ಅಲ್ಲಿ ಸಿಲ್ಕ್ ಇದಿರೋದನ್ನು ಪಾಕಿಸ್ತಾನಿ ಅಂತ ಹಾಕೊಂಡಿದ್ದಾನೆ, ಅದು ಇಂಡಿಯಾದಲ್ಲಿ ಮಾತ್ರ ಸಾಧ್ಯ. ನೀವು ಅಲ್ಲಿ ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಹಿಂದೂಸ್ತಾನಿ ಅಂತ ಹಾಕ್ಕೊಂಡ್ರೆ ಖಂಡಿತ ನಿಮ್ಮನ್ನು ನಾಳೆನೇ ಉಳಿಸೋದಿಲ್ಲ. ಇಷ್ಟೊಂದು ಅವರು ಏನಂದರೆ ಅವ್ರಿಗೆ 10 ಜನ ಸೇರಿದ್ರೆ ಖಂಡಿತ ಅವರು ಪಾಕಿಸ್ತಾನಿಗೆ ಸಪೋರ್ಟ್ ಆಗೋರ್ತು ಇಂಡಿಯಾಗೆ ಸಪೋರ್ಟ್ ಮಾಡಲ್ಲ. ನಮ್ಮ ಜೊತೆಲಿ ಇದ್ಕೊಂಡು ನಾವು ಹಿಂದೂಸ್ತಾನಿಗಳು ಅನ್ನೋದು ಧರ್ಮ ಭಾವನೆಯಲ್ಲಿ ಅವ್ರು ಬಾಳದಾಗಿದ್ದರೆ ನಮ್ದು ಯಾವುದೂ ಅಭ್ಯಂತರ ಇರಲಿಲ್ಲ. ಆದರೆ ಈಗ ಅವರು ಹಿಂದ್ಗಡೆ ಬ್ಯಾಕ್ ಫೀಡರ್ಸ್, ಅವರೇ ಫೀಡರ್ಸು. ಈಗ ಯಾರೋ ಒಂದು 4 ಜನದ ಇದಕ್ಕೆ ಆ ವಿದ್ಯಾರ್ಥಿನಿಗಳನ್ನ ಕರೆಕ್ಟಾಗಿ ಕೇಳಿ, ನೀವು ಯಾಕೆ ಎಕ್ಸಾಮ್ ಬರಿಲ್ಲ ಅಂತಂದರೆ ಅವ್ರಿಗೆ ಜೀವ ಬೆದರಿಕೆ ಇರುತ್ತೆ, ನೀನು ಹೋಗಿ ಬರೆದ್ರೆ ನಿನ್ನ ನಾಳೆ ನೀನು ಉಳ್ಕೊಳ್ಳೋದಿಲ್ಲ ಅಂತಂತ ಆ ಮನೆಗೆ ಕುಟುಂಬಕ್ಕೇ ಅವರು ಒಂದು ಬೆದರಿಕೆ ಇರುತ್ತೆ. ಇಲ್ಲದ್ರೆ ಅವರೇನು ಅವ್ರ ಭವಿಷ್ಯ ಅವ್ರಿಗೆ ಇರೋದಿಲ್ವ? ಆಮೇಲೆ ಅವರು ವಿದ್ಯಾರ್ಥಿನಿಗಳು ಎಜುಕೇಟೆಡ್ಸ್ ಆಗಿಬಿಟ್ರೆ ಇವರ ಈ ಮತಾಂಧತೆ ಇರುತ್ತಲ್ಲ, ಯಾವುದು ಈ ಬುರ್ಕ ಹಾಕೊಂಡು ಓಡಾಡಬೇಕು, ನೀವು ಇದು ಮಾಡ್ಕೊಂಡು ಬಡ ಇದು ಮಾಡಬೇಕು, ಇದನ್ನೆಲ್ಲ ಆಗ ವಿರೋಧಿಸ್ತಾರೆ ಅವರು.
ಯಾರು ಎಜುಕೇಟೆಡ್ ಆಗ್ತಾರೆ ಅವ್ರು ಖಂಡಿತ ವಿರೋಧಿಸ್ತಾರೆ. ನಿಮ್ಮನ್ನ ಎಜುಕೇಟೆಡ್ ಆಗೋಕ್ಕೆ ಬಿಡೋದಿಲ್ವಲ್ಲ, ಸಾಮಾಜಿಕವಾಗಿ ನಿಮ್ಮನ್ನ ಮಿಂಗಲಾಗೋಕ್ಕೆ ಬಿಡೋದಿಲ್ಲ. ನೀವು ಬುರ್ಕ ಹಾಕೊಂಡೋಗೋ, ನೀ ಇದನ್ನು ಮಾಡು, ಯಾರು ಯಾವ ಇದ್ರಲ್ಲೂ ಇನ್ನೊಂದು ಧರ್ಮನ ಏಳಿಸು ಇನ್ನೊಂದು ಧರ್ಮಕ್ಕೆ ಇದು ಕೊಡು ಅಂತ ಖಂಡಿತ ಯಾರೂ ಹೇಳೋದಿಲ್ಲ. ಬಟ್ ನೀವು ಅದನ್ನು ಧರ್ಮಾಂಧತೆ ಯಾ ಕುರಾನ್ಲಿ ಇಲ್ಲದೇ ಇರೋದನ್ನ ಎಲ್ಲೋ ಒಂದು ಪಾಯಿಂಟ್ನ ಅದು ಹಿಂದಗಡೆ ಮುಂದಗಡೆ ತೆಗೆದಾಕ್ಬಿಟ್ಟು ನೀವು ಹಿಂಗೆ ಮಾಡು, ಹಂಗೆ ಮಾಡು, ಇದು ಮಾಡು, ದನದ ಮಾಂಸ ತಿನ್ನು, ದನದ ಮಾಂಸ ತಿನ್ನು, ನೀನು ಬೇರೆದನ್ನು ಮಾಡು, ಕಟ್ ಮಾಡು. ಹಲಾಲ್ ಅನ್ನೋ ಹೆಸರಲ್ಲಿ ನಿನ್ನೆ ಒಂದು ಟಿ ವಿ ಚಾನಲ್ ನೋಡ್ತಾ ಇದ್ದೆ, ಕತ್ತನ್ನ ಕುಯ್ದು ಬಿಟ್ಬಿಡ್ತಂತ ರಕ್ತ, ಅದು ಇದ್ರ ಥರ ಹರ್ಕೊಂಡು ಹೋಗ್ಬೇಕು. ನಮ್ಮ ಹಿಂದೂಗಳಲ್ಲೂ ಕಟ್ ಮಾಡಿದ್ರು, ಒಂದೇ ಸಾರಿ ಕಟ್ ಮಾಡೋದು, ಅದು ಜಟ್ಕಾ ಕಟ್ ಅಂತೇಳಿ ಒಂದೇ ಟೈಮ್ ಕಟ್ ಮಾಡೋದು. ಪ್ರಾಣಿಗೆ ಹಿಂಸೆ ಕೊಟ್ಟು ಅದು ಸಾಯತಂಕಲು ವೆಯ್ಟ್ ಮಾಡಿ ಆಮೇಲೆ ಇದು ಮಾಡ್ತಾರೆ. ನಿನ್ನೆ ಇನ್ನೊಂದು ನೋಡಿದೆ, ಕತ್ತನ್ನ ಬಗ್ಸ್ಕೊಂಡು ಒಂದು ಹಸುನ ಅವನು ಕಟ್ ಮಾಡ್ತಿದ್ರೆ ನಮಗೆ ಕರಳು ಕಿತ್ತು ಬರುತ್ತೆ. ದೇಶದ ಬಗ್ಗೆ ನಮ್ಮ ಹಿಂದೂ ಹಿಂದೂಸ್ತಾನದ ಬಗ್ಗೆ ನಾವು ಮೆಜಾರಿಟಿ 70-80% ಜನ ಇದ್ದೀವಿ. ನಮಗೆ ಪ್ರಾತಿನಿಧ್ಯ ಸಿಗಬೇಕು ಅಂತ ನಾನು ಹೇಳ್ತೀನಿ. ಅವರು ನಮ್ಮ ಜಾಗದಲ್ಲಿ ಅವ್ರು ಬರಬಾರ್ದು. ಅವ್ರಿಗೆ ಇದ್ದರೂ ಕೂಡ ಅವರಿಗೆ ವಿಕೆಟ್ ಮಾಡಿಸ್ಬೇಕು, ಅವ್ರು ಸಫರ್ ಆಗಬೇಕು. ಅವ್ರಿಗೆ ಬುದ್ಧಿ ಬಂದರೆ ಅವ್ರಿಗೊಂಥರ ನಮ್ಮ ಜೊತೆ ಹೊಂದಾಣಿಕೆ ಆಗೋದಕ್ಕೆ ಬರುತ್ತೆ. ನೋಡಿ, ಹಿಂದೂಗಳ ದೇವಸ್ಥಾನಗಳ ಮುಂದೆ ಮುಸ್ಲಿಮ್ಸ್ ವ್ಯಾಪಾರಿಗಳಿಗೆ ಅವಶ್ಯಕತೆ ಇಲ್ಲ ಅಂತ ಬಂದಿತ್ತು, ಇದ್ರ ಬಗ್ಗೆ ಏನು ಹೇಳ್ತೀರ? ಖಂಡಿತ ಸರ್, ಅವಾಗ ಅದಕ್ಕೆ ಮಾಡ್ತಾ ಇರೋದು ಕರೆಕ್ಟ್, ಹಿಂದೂಗಳು ಮಾಡ್ತಾ ಇರೋದು ಕರೆಕ್ಟು. ನಮ್ಮ ಹಿಂದೂಗಳ ದೇವಸ್ಥಾನದ ಹತ್ರ ಅವರು ನಮ್ಮದು ವಿಗ್ರಹ ಪೂಜೆನೆ ಅವರು ಒಪ್ಪಲ್ಲ ಅಂತ ಹೇಳಿದ್ಮೇಲೆ, ವಿಗ್ರಹ ಆರಾಧನೆ ಅವ್ರು ಒಪ್ಪಲ್ಲ ಅಂತ ಹೇಳಿದ್ಮೇಲೆ, ಅವ್ರು ನಮ್ಮ ಹತ್ರ ಬಂದು ವ್ಯಾಪಾರ ಮಾಡೋಂಥದ್ದು ಏನು ಅವಶ್ಯಕತೆ ಇದೆ? ನಮ್ಮವ್ರಿಗೆ ಅವಕಾಶ ಕೊಡಲಿ, ಅದು ಕಾನೂನಲ್ಲೂ ಇದೆ. ಏನು ವಿತೌಟ್ ಕಾನೂನು ಏನು ಮಾಡ್ತಾ ಇಲ್ವಲ್ಲ, ಕಾನೂನು ಮಾಡಿರೋದನ್ನೇ, ಸರ್ಕಾರ ಆದೇಶ ಮಾಡಿರೋದನ್ನೇ ಇವತ್ತು ಫಾಲೋ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ತಾನೇ ಪ್ರಾಬ್ಲಮ್ ಆಗಿದ್ದು. ಕೋರ್ಟ್ ಡಿಸಿಷನ್ ಕೊಟ್ಟ ಮೇಲೂ ಮತ್ತ್ಯಾಕೆ ಅವರು ಕರ್ನಾಟಕ ಬಂದೆಲ್ಲ ಮಾಡಬೇಕಿತ್ತು? ಹಾಂ, ಅದು ತಪ್ಪಲ್ವಾ? ಅದು ಆ ತಪ್ಪಾದ್ಮೇಲೆ ಇವಾಗ ಹಿಂದೂಗಳು ಇಲ್ಲ ನಮ್ಗೆ ಇವರಿಂದ ತೊಂದರೆ ಆಗ್ತಾ ಇದೆ ಅಂತ ಇವಾಗ ಎಚ್ಚೆತ್ಕೊಂಡಿದ್ದಾರೆ ಅಷ್ಟೇ. ಇಷ್ಟು ದಿವಸ ಸಹಿಷ್ಣುದಿಂದ ಅವ್ರು ಏನೇ ತೊಂದರೆ ಕೊಟ್ಟರು ಬಿಡು, ಇವತ್ತಿಲ್ಲ ನಾಳೆ ಸರಿ ಹೋಗ್ತಾರೆ ಸರಿ ಹೋಗ್ತಾರೆ ಅಂತ ಮಾಡ್ಕೊಂಬಂದ್ರು. ಇವ್ರು ಕೋರ್ಟಾಗೇನಷ್ಟೇ ನಿಂತ್ಕೊಂಬಿಟ್ರೆ ನೆಕ್ಸ್ಟ್ ಯಾರು ಸರ್ ಕಾಪಾಡೋರು? ಕೋರ್ಟಿಗೆ ವ್ಯಾಲ್ಯೂ ಅಲ್ಲ, ನೆಕ್ಸ್ಟ್ ಕಾನೂನು ಹೆಂಗೆ ಅವರು ಕಂಟ್ರೋಲ್ ತೊಗೋತಾರೆ? ಸರ್ಕಾರ ಆದರೂ ಹೆಂಗೆ ತೊಗೋತಾರೆ? ಇವತ್ತು ಎಂಥ ದೊಡ್ಡ ಲಲ್ಲು ಪ್ರಸಾದ್ ಅಂತವರೇ ಜೈಲಲ್ಲಿ ಕೋರ್ಟಿಗೆ ಮರ್ಯಾದೆ ಕೊಟ್ಬಿಟ್ಟು ಅವ್ರು ಜೈಲಲ್ಲಿ ಕೂತ್ಕೊಂಡವ್ರೆ. ಇಂಥವರೆಲ್ಲ ಬಂದು ಇವತ್ತು ಕೋರ್ಟಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದಾಗ ಜನ ಇವಾಗ ಎಚ್ಚೆತ್ಕೋತಾ ಇದ್ದಾರೆ ಅಷ್ಟೇ. ನಾವು ಒಂದು ಗೃಹ ಪ್ರವೇಶ ಮಾಡಬೇಕಂದ್ರೆ ನಾವು ಹಸು ಪೂಜೆ ಮಾಡದೇ ನಾವು ಮನೆಯೊಳಗೆ ಎಂಟ್ರಿ ಆಗಲ್ಲ, ನಾವು ಅಷ್ಟು ನಾವು ನಂಬಿಕೆ ಇಟ್ಕೊಂಡಿರೋದಂತ. ಅದಾಗೂ ಅವನು ಅವ್ರು ಕತ್ತರಿಸ್ಬಿಟ್ಟು ತಿಂತಾರೆ ಅಂತ ಹೇಳಿದ್ರೆ ಅದನ್ನು ಹೆಂಗೆ ನಾವು ಸಹಿಸ್ಕೊಳ್ಳೋದು? ಅದು ಖಂಡಿತ ಕರೆಕ್ಟ ಮಾಡಿದ್ದಾರೆ ಅದು. ಇಲ್ಲ, ಪಬ್ಲಿಕ್ಗೆ ಇವಾಗ ಹಲಾಲ್ದು ಇದೆಲ್ಲ ಮಾಡ್ತಾ ಇದ್ದಾರೆ, ಅವೇರ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ, ಕರೆಕ್ಟ್ ಆಗಿದೆ. ಅದನ್ನು ಯಾರು ಹಲಾಲ್ ಇರೋದನ್ನು ಬರೀ ಮಾಂಸ ಮಾತ್ರ ಅಲ್ಲ, ಇವತ್ತೇನು ನಮಗೆ ಇವಾಗ ಇತ್ತೀಚಿನ ವಿಷಯಗಳು ಗೊತ್ತಾಗ್ತಾ ಇದೆ, ಅದು ಗೊತ್ತೇ ಆಗ್ತಿರಲಿಲ್ಲ. ಹಲಾಲ್ ಸರ್ಟಿಫಿಕೇಟ್ ತೊಗೋಬೇಕಂದ್ರೆ ಅವ್ರದ್ದೊಂದು FSSI ಇದೆ, ಸರ್ಕಾರದ್ದು FSSI ಇದೆ, ಅದನ್ನು ಬಿಟ್ಬಿಟ್ಟು ಇವರು ಇವ್ರದ್ದು ಒಂದು ಹಲಾಲ್ದೊಂದು ಇದು ಮಾಡಿಕೊಂಡು ಅಲ್ಲಿಗೆ ದುಡ್ಡು ಕಟ್ಬಿಟ್ಟು ಸರ್ಟಿಫಿಕೇಟ್ ತೊಗೋಬೇಕಂತೆ. ಇವತ್ತು ಅಪಾರ್ಟ್ಮೆಂಟು ಗೋಲ್ಡು ಮಾಡದೇ ಇರೋಕ್ಕೆಲ್ಲ ಹಲಾಲ್ ಸರ್ಟಿಫಿಕೇಟ್ ಕೊಂಡು ಬರೀ ಮಾಂಸಕ್ಕೆ ಅಂತ ಹೇಳ್ಬಿಟ್ಟು ಇದ್ದಿದ್ದು ಇಷ್ಟು ದಿವಸ. ನಮಗೂ ಗೊತ್ತಿದ್ದು ಅದೇನೆ, ನಾವು ಹೋಗಿ ಮುಸ್ಲಿಂ ಅಂಗಡಿಯಲ್ಲಿ ತೊಗೋತಾ ಇದ್ವಿ, ಮುಸ್ಲಿಂ ಹೋಟ್ಲಲ್ಲಿ ಹೋಗಿ ಎಂಪೈರ್ ಹೋಟ್ಲು ಇಂಥ ಕಡೆ ಎಲ್ಲ ಮುಸ್ಲಿಂ ಹೋಟ್ಲುಗಳೇ ಚೆನ್ನಾಗಿರುತ್ತೆ ಅಂತೇಳಿ ನಾವು ಹೋಗಿ ಅಲ್ಲೆಲ್ಲ ತಿಂತಾ ಇದ್ವಿ. ಬಟ್ ಇವತ್ತು ನಮಗೆ ಅನಿಸ್ತಾ ಇದೆ, ಓ ನಾವು ತಪ್ಪು ಮಾಡ್ತಾ ಇದ್ವಿ ಇಷ್ಟು ದಿವಸ ಅಂತೇಳ್ಬಿಟ್ಟು. ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರೋದು ಅವರೇ ತಾನೆ? ಅದು ಖಂಡಿತ ತಪ್ಪು ಸರ್. ಅದು ಇಲ್ಲಿ ಮಧ್ಯೆ ಎಲ್ಲ ಬರ್ತಾ ಇದಾರೆ ಇವಾಗ, ನಾವು ಅವನು ಹೊಂದ್ಕೊಂಡು ಹೋಗ್ತೀವಿ. ನಿನ್ನೆ ನೀವು ಮಾಧ್ಯಮಗಳಲ್ಲಿ ಬಂತು, ಬೆಳಗ್ಗೆ ಪೇಪರ್ ನೋಡಿದೆ, ನಿನ್ನೆ ಎಲ್ಲ ಬಂತು. ಆ ಪೇಜಾವರ ಸ್ವಾಮಿಗಳ ಹತ್ರ ಬಂದು ನಾವು ಹೊಂದ್ಕೊಂಡು ಹೋಗ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತ ಬಂದಾಗ ಅವ್ರು ಬೈದು ಕಳಿಸಿದ್ದಾರೆ. ಮೊದಲು ನೀವು ಗೋವನ್ನು ಹತ್ಯೆ ಮಾಡೋದನ್ನು ನಿಲ್ಲಿಸಿ, ಬಡವರು ಅಲ್ಲಿ ಜೀವನೋಪಾಯಕ್ಕೆ ಗೋವನ್ನು ಸಾಕೊಂಡಿದ್ದಾರೆ ಅಂಥದನ್ನು ಕಳ್ತನದಿಂದ ಹೋಗಿ ಅಲ್ಲಿ ಸಿಕ್ಕಾಬಿಟ್ಟ ಕಳ್ತನ ಮಾಡ್ತಾರೆ, ಅಲ್ಲಿ ಗೋವನ್ನು ಕದೀತಾರೆ, ಕದ್ದು ಅವ್ರ ಜೀವನಕ್ಕೆ ತೊಂದರೆ ಆಗಲ್ವ? ಅದು ಆ ಥರ ಎಲ್ಲ ನೀವು ಅದನ್ನು ಮೊದಲು ಬದಲಾವಣೆ ಮಾಡ್ಕೊಂಡು ಆಮೇಲೆ ತೀರ್ಮಾನಕ್ಕೆ ಬನ್ನಿ, ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದರು ಸ್ವಾಮಿಗಳು. ಮುಕ್ಕೋಟಿ ದೇವತೆಗಳು ಅಲ್ಲಿ ಆ ಗೋವಿನ ಇದರಲ್ಲಿ ಪ್ರತಿಯೊಂದು ಅಂಗಾಂಗಗಳು ನೆಲೆಸಿದೆ ಅಂತ ನಾವು ಅದನ್ನು ಪೂಜೆ ಮಾಡ್ತೀವಿ. ಹಾಗಾಗಿ ಅದು ನಾವು ಹೇಳ್ತೀವಿ, ಅದನ್ನು ಅವರು ಹತ್ಯೆ ಮಾಡಿಕೊಡ್ದು, ಅದನ್ನು ಅವರು ತಿನ್ಕೊಡ್ದು, ಅವ್ರು ಅದನ್ನು ಅದನ್ನು ಸಂತತಿ ನಾಶ ಮಾಡಬಾರ್ದು, ನಂದು ನಾಶ ಆಗುತ್ತೆ, ಅದನ್ನು ಮಾಡಿಕೊಡ್ದು ಅಂತ ನಾನು ಹೇಳ್ತೀನಿ. ಈಗ ಗೋಮಾಂಸ ಅವೆಲ್ಲ ಹೌದು ನಿಜ, ಬಟ್ ಸರ್ಕಾರನೇ ಎಕ್ಸ್ಪೋರ್ಟ್ ಮಾಡುತ್ತಲ್ಲ ಸರ್? ಮೊದಲಿಂದ ಅದು WTOನಲ್ಲಿ ಅದು ನಡ್ಕೊಂಡು ಬಂದಿದೆ. ಅದು ಅದು ಎಕ್ಸ್ಪೋರ್ಟ್ ಮಾಡೋದು ಎಲ್ಲೋ ಕಸಾಯಿಖಾನೆಯಲ್ಲಿ ಅದನ್ನು ಮಾಡೋದು ಬೇರೆ, ನಮ್ಮಲ್ಲಿ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಥರ ಸಿಸ್ಟಮ್ ಎಲ್ಲೂ ನಮಗೆ ಗೊತ್ತಿದ್ದಂಗೆ ಎಲ್ಲೂ ಇಲ್ಲ, ಬೇರೆ ಕಡೆ ಎಲ್ಲ ಇದೆ ಅಂತ ಹೇಳ್ತಾರೆ. ಕೇರಳ UPನಲ್ಲಿದೆ, ಅಲ್ಲಿ ಹಿಂದೂಗಳೇ ಮಾಡ್ತಾರೆ, BJPನಲ್ಲಿ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ, RSನಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲದ ವಿಷಯ, ಅಲ್ಲಿ ಮಾಡ್ತಿರ್ಬೋದೇನೋ ಅಥವಾ ನಮ್ಮ ಬಿಲ್ಡಿಂಗ್ಗಳು ಅವ್ರು ಬಾಡಿಗೆ ತೊಗೊಂಡು ಅವರು ನಡೆಸ್ತಾ ಇರ್ಬೋದು, ಪರಿಸ್ಥಿತಿ ಪ್ರಮಾಣ ಕಡಿಮೆ, ಅದು ಹಂಗದು ಮಾಡಿದರೆ ಅದು ಕೂಡ ತಪ್ಪು ಅಂತ ನನ್ನೊಂದು ಅಭಿಪ್ರಾಯ. ಸೊ ಇಷ್ಟೆಲ್ಲ ಅವರು ಒಂಥರ ಮನಸ್ಸು ಮಾನಸಿಕವಾಗಿ ಅವರು ಕ್ರೂರಿಗಳು, ಯಾವುದೇ ರೀತಿಯಾದ ಅವ್ರ ಹತ್ರ ಇದಿಲ್ಲ. ಅವ್ರದ್ದೇನಂದರೆ ಮಾಂಸ ತಿನ್ನೋನು ಯಾವಾಗಲೂ ಅವನು ಯೋಚನೆ ಮಾಡದೆ ಕ್ರೂರ ತತ್ವನ. ಸಸ್ಯಾಹಾರಗಳಲ್ವಾ ನಾವು, ಸಸ್ಯಾಹಾರಿಗಳನ್ನೇ ನಾವು ಬದುಕ್ತಾ ಇಲ್ವಾ, ಬಾಳ್ತಾ ಇಲ್ವಾ, ಮಾಂಸನೇ ತಿಂದು ಬದುಕಬೇಕು ಅಂತೇನಿಲ್ಲ. ಇದಕ್ಕೆ ಹಿಂದ್ಗಡೆ
ಸಪೋರ್ಟ್ ಮಾಡೋರೆ ಬೇರೆ ಇದ್ದಾರೆ. ಪಾಪ ಈಗ ಮುಂದ್ಗಡೆ ಯಾರ್ಯಾರು ನಿಂತಿದ್ದಾರೆ, ಈ ಬಡ ವ್ಯಾಪಾರಿಗಳು ಯಾರೂ ಅಲ್ಲ. ಇವ್ರು ಏನೋ ಅವತ್ತೊಂದು ಜೀವನ ಮಾಡಬೇಕು, ಅವ್ರು ಮಾಡ್ಬೇಕು, ಅವ್ರು ಹೇಳಿದ್ರೆ ನಮ್ಗೇನಕ್ಕೆ ಬೇಕು ಅಂತ ಹೇಳ್ತಾರೆ. ನಮ್ಮನೆ ಪಕ್ಕದಲ್ಲೇ ಅವ್ನು ಪೇಪರ್ ಅಂಗಡಿ ಇಟ್ಕೊಂಡಿದ್ದಾನೆ, ಆ ಮರದ ವ್ಯಾಪಾರಿಗಳು ಇಟ್ಕೊಂಡಿದ್ದಾರೆ, ಅವ್ರು ನಮ್ಮ ಜೊತೆ ಸಹಾರದ್ರೆ. ಆದರೆ ಅವರೇ 10 ಜನ ಸೇರಿಬಿಟ್ಟಾಗ ಅವರು ಚೇಂಜ್ ಆಗ್ಬಿಡ್ತಾರೆ. ಅವರು ಚೇಂಜ್ ಆಗಲಿಲ್ಲ ಅಂದರೆ ಬಿಡೋದಿಲ್ಲ. ಅವರು ಧರ್ಮನ ಒಡೆದ ಹಾಳೋ ನೀತಿನ ತಂದು ಅವತ್ತಿಂದ ತಂದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇವತ್ತು ನಮ್ಮದು ಹಿಂದೂ ಜಾಗರಣಕ್ಕೆ ವೇದೆ ಹಿಂದುತ್ವ ನಾವು ನಮ್ಮ ಇದು ಮೂಲಕ ನೋಡಿದ್ರೆ ಅವಾಗ ಶಂಕರಾಚಾರ್ಯ ಇರ್ಬೋದು, ಬುದ್ಧ ಅವರು ಇನ್ನೊಂದು ಧರ್ಮನೇ ಹುಟ್ಟಾಕಿ. ಯಾಕಂದರೆ ಇಲ್ಲಿ ಇದ್ದ ಒಂದು ನಮ್ಮ ಧರ್ಮ ಉಳಿಬೇಕು. ಮಾಧವಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಇವರೆಲ್ಲ ಆ ಧರ್ಮ ಈ ಥರ ಹೋಗ್ತಿದ್ದಾಗ ನಮಗೆ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅಂತಾರೆ. ಟಿಪ್ಪು ಸುಲ್ತಾನ್ ಎಷ್ಟು ದೇವಸ್ಥಾನಗಳ ಮೇಲೆ ಇದು ಮಾಡಿಲ್ಲ. ಗಜನಿ ಮೊಹಮ್ಮದ್ ಬಂದು ಹಂಪಿನ ಇವತ್ತು ನೋಡಿದ್ರೆ ನಾವು ಬದುಕಿದ್ದು ವೇಸ್ಟ್ ಅಂತ ಹೇಳ್ತಾರೆ. ದೇವಸ್ಥಾನಗಳಿಗೆ ಕಟ್ಟಿಗೆಗಳು ಹಾಕಿ ಅದನ್ನು ಬ್ಲಾಸ್ಟ್ ಮಾಡಿರೋದು, ವಿರೂಪಾಕ್ಷ ದೇವಸ್ಥಾನನ ಭಂಗ ಮಾಡಿರೋದ್ರು. ಅದೇ ಒಬ್ಬ ರಾಜ, ಹಿಂದೂ ರಾಜ, ಯಾವ್ದನ್ನಾರ ಒಂದು ದರ್ಗಾ ಮಸೀದಿಗಳನ್ನ ಯಾವ್ದನ್ನಾರ ಒಂದು ಇದು ಮಾಡಿದಾರ, ಧ್ವಂಸಗೊಳಿಸಿದಾರ? ಉದಾಹರಣೆ ಇದೆಯಾ? ಇವತ್ತು ನೀವು ಶ್ರೀರಂಗಪಟ್ಟಣ ಹೋಗಿ, ಶ್ರೀರಂಗಪಟ್ಟಣ ಬಿಟ್ಟು ರೈಟ್ ಸೈಡಲ್ಲಿ ದರ್ಯಾ ದೌಲತ್ ಅಂತ ಒಂದು ಇದೆಯಲ್ಲ, ಅಲ್ಲಿ ಕಂಬಗಳು ನೋಡಿ. ಆ ಕಂಬಗಳದು ಹಿಂದೂ ದೇವಸ್ಥಾನದ ಕಂಬಗಳವು. ಅದಕ್ಕೆ ಅವರು ಬಂದು ತಗೊಂಡು ಮಸೀದಿ ಮಾಡ್ಕೊಂಬಿಟ್ರದು. ಕರೆಕ್ಟಾಗಿ ನೋಡಿದ್ರೆ ಯಾವ ಮಸೀದಿಗೂ ಆ ರೀತಿ ಕಂಬಗಳನ್ನ, ಕಲ್ಲು ಕಂಬಗಳನ್ನ ಹಾಕೋದಿಲ್ಲ. ಅದೆಲ್ಲ ದೌರ್ಜನ್ಯ. ಅದೇ ನಮ್ಮ ಮೈಸೂರು ಒಡೆಯರು ಎಷ್ಟು ಒಂದು ಕೃಷ್ಣ KRS ಕಟ್ಟಬೇಕಾದ್ರೆ ಮಾಡಬೇಕಾದ್ರೆ ತಮ್ಮ ಚಿನ್ನನ ತಗೊಂಡು ಒತ್ತೆ ಇಟ್ಬಿಟ್ಟು ಮಾಡಿದ್ರು. ಇವ್ರದ್ರಲ್ಲಿ ಯಾವ್ದಾರ ಒಂದು ಚಾಲೆಂಜ್ ಮಾಡ್ತೀನಿ, ಇವ್ರ ಆ ಥರದ್ದು ಯಾವ್ದಾರ ಮಾಡ್ಕೊಟ್ಟಿದ್ದಾರ. ಪುನಃ ಆಮೇಲೆ ಟಿಪ್ಪು ಸುಲ್ತಾನು ತನ್ನ ವಂಶ ತನ್ನ ರಾಜಧಾನಿ ಉಳಿಸ್ಕೊಳ್ಳೋದಕ್ಕೆ ಇವು ಇಂಗ್ಲೀಷ್ ವಿರುದ್ಧ ಹೋರಾಡದ ಹೊರತು ದೇಶಕ್ಕಾಗಿ ಹೋರಾಡಿದವನು ಅಲ್ಲ ಅವನು. ಆವಾಗ ಬಂದಿದ್ರು ಯಾವಾಗ ಒಂದು ಹೆಸರು ಸೇರಿಸ್ತರೋ, ಎಲ್ಲ ಯಾರೇನಾರು ಸೇರಿಸ್ತರೋ ಪಠ್ಯ ಪುಸ್ತಕಗಳಲ್ಲಿ, ಅದಕ್ಕಿಂತ ಬೇಕಷ್ಟೇನಲ್ವ. ಕೊಡಗಲ್ಲಿ ನೋಡಿ ಹೋಗಿ ಅವ್ರ ಅತ್ಯಾಚಾರ ಅನಾಚಾರಗಳನ್ನ ಕೊಡಗಲ್ಲಿ ಮಾಡಿರೋದನ್ನ ಬೇರೆ ಬೇರೆ ಕಡೆ ಮಾಡಿರೋದನ್ನ. ಇವಾಗ ಬೇರೆ ಇಲ್ಲ, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಲಿಲ್ವ, ಬೇರೆ ಬೇರೆಯವ್ರು ಮಾಡಲಿಲ್ವ, ಸಂಗೊಳ್ಳಿ ರಾಯಣ್ಣ ಮಾಡಲಿಲ್ವ, ಅವ್ರನ್ನ ಉನ್ನತೀಕರಣಗೊಳಿಸಿ ನಮ್ಮ ಹಿಂದುತ್ವನ ಉಳಿಸ್ಬೇಕು, ಬೆಳೆಸ್ಬೇಕು. ನಾವೆಲ್ಲ ಸಪೋರ್ಟ್ ನಮ್ಮದು ಹಿಂದುತ್ವಕ್ಕಿದೆ. ನಾವು ಅವರು ಮುಸ್ಲಿಮ್ಸ್ ವಿರೋಧಿಯಲ್ಲ. ನೀವು ನಮ್ಮ ಮನೆಗೆ ನಂಟರಾಗಿ ಬಂದಿದ್ದೀರಾ, ನಂಟ ಥರನೇ ನೀವು 18% ಇರೋರು ನಮ್ಮೆಲ್ಲ ಡಾಮಿನೇಟ್ ಮಾಡೋಕ್ಕೆ ಬರಬೇಡಿ. ನಮ್ಮ ಹೆಣ್ಮಕ್ಳು ನಾವು ಕಳಿಸೋದಿಲ್ವ, ದಿನ ಅತ್ಯಾಚಾರಗಳಾಗುತ್ತಾ? ಅವ್ರು ಹೇಳ್ಬಿಡ್ತಾರೆ ನೋಡಬಾರ್ದು ಮಾಡಬಾರ್ದು ಅಂತಂದೇಳಿ. ನಮ್ಮನೆ ಹೆಣ್ಮಕ್ಳುಗಳು ಹೋಗ್ತಾರೆ ತಾನೆ. ನಾವು ಸಹಿಷ್ಣುತ ಇದೆ ನಮ್ಮಲ್ಲಿ, ಆ ಥರದ್ದು ಮನೋಭಾವನೆ ಇಲ್ಲ ನಿಮ್ಮಲ್ಲಿ. ಮನಸ್ಸಲ್ಲಿ ಇರೋದಕ್ಕೆ ನೀವು ಆ ರೀತಿ ಆಗುತ್ತಾ ಅಂದ್ಕೊಳ್ತಿದ್ದೀರ. ನಿಮ್ಮ ಮನಸ್ಸಲ್ಲಿರೋದು ಓ ಈ ರೀತಿ ಆಗ್ಬಿಡ್ಬೋದು, ಆ ರೀತಿ ಆಗ್ಬಿಡ್ಬೋದು, ಯಾಕಂದರೆ ಅವರು ನಿಮಗೆ ಎಜುಕೇಟೆಡ್ ಆಗಬಾರ್ದು. ಈ ಹಲಾಲ ಅನ್ನೋದಷ್ಟೇ, ಯಾವುದೋ ಒಂದು ಕಂಪ್ನಿಗೆ ಏನೆಲ್ಲ ಬರೆದ್ಬಿಟ್ಟು ಅವರು ಇದು ಮಾಡ್ಬಿಟ್ಟು ಅವ್ರು ಊಗಿದು. ಒಂದು ಮೊನ್ನೆ ಇನ್ನೊಂದು ಯೂಟ್ಯೂಬಲ್ಲಿ ನೋಡಿದೆ, ಪ್ರತಿಯೊಂದು ಹೂಗೂ ಎಂಜಲ್ ಮಾಡಾಕ್ತಾನೆ ಅವನು, ಪ್ರತಿಯೊಂದು ಹೂಗೂ ಹೆಂಜಲ್ ಮಾಡಾಕ್ತಾನೆ. ಅದನ್ನು ನಾವು ತಗೊಳ್ಳೋಗಿ ನಮಗೆ ದೇವರೇ ಪರಮಾತ್ಮ ಕಾಪಾಡಮ್ಮ, ನಾವು ಭಗವಂತನ ನಂಬಿದ್ದೀವಿ. ಇದನ್ನೇ ಒಬ್ಬ ಸಾಕ್ಷಾತ್ಕಾರ, ನಮಗಿಂತ ಒಂದು ಅತೀತವಾದ ಶಕ್ತಿ ಇದೆ. ಆ ಪರಮಾತ್ಮ ಕಾಪಾಡೇ ಕಾಪಾಡ್ತಾನೆ, ನಮ್ಮ ಹಿಂದುತ್ವ ಉಳಿಯುತ್ತೆ, ಹಿಂದೂಸ್ತಾನಿ ರಾಷ್ಟ್ರ ಆಗುತ್ತೆ. ನಾವೆಲ್ಲ ಜಾಗೃತರಾಗಬೇಕು. ನಾವು ಅವ್ರನ್ನ ಇವ ನಮ್ಮ ತಿಪ್ಪೇಸ್ವಾಮಿಯವರು ಹೇಳ್ದಂಗೆ ಅವ್ರಿಗೆ ಒಡೆದು ಬೇಡ ಬೇಡ ಬೇಡ. ಅವ್ರಿಗೆ ಆರ್ಥಿಕವಾಗಿ ದಿಗ್ಬಂಧನ ಹಾಕಿದಾಗ JC ರೋಡಲ್ಲಿ ಹೋಗಿ ಅಲ್ಲಿ ಬೇಕಾದ ಸ್ಪಾಟ್ಸು ಮತ್ತು ಇದನ್ನೆಲ್ಲ ಮಾಡ್ತಾರೆ. ಮಾರಿ ನೀವು ನಮ್ಮ ಹಿಂದೂ ರಾಷ್ಟ್ರಕ್ಕೆ ಗೌರವ ಕೊಡಿ. ನಮ್ಮ ಒಂದು ಇವತ್ತು ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆಡ್ತಿರ್ಬೇಕಾದ್ರೆ ಪಾಕಿಸ್ತಾನಕ್ಕೆ ಜಯ ಅಂತ ಹೇಳ್ತಾರೆ. ಏನೇಳಿ ಅಷ್ಟರ ಮಟ್ಟಿಗೆ ಇವರು ಬೆಳೆದೋಗ್ಬಿಟ್ಟಿದ್ದಾರೆ. ಏನೋ ಆರ್ಥಿಕವಾಗಿ ದುಬೈಯಿಂದ ದುಡ್ಡು ಬರುತ್ತೆ, ಎಲ್ಲಿಂದ ದುಡ್ಡು ಬರುತ್ತೆ? ನಮಗೆ ನಮ್ಮ ಹಿಂದೂ ರಾಷ್ಟ್ರ ಇರೋದೇ ಒಂದು. ಇದು ಬಿಟ್ಬಿಟ್ರೆ ನೇಪಾಲ್ ಬಿಟ್ಟರೆ ಇಲ್ಲಿ ಇನ್ನು ನಮ್ಮದು ನಾ ಜಾತ್ಯತೀತ ರಾಷ್ಟ್ರ. ಗೌರವ ಕೊಡೋಣ, ರೆಸ್ಪೆಕ್ಟ್ ಕೊಡೋಣ. ಅಂದರೆ ನಮ್ಮಂತರ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಅವ್ರನ್ನ ಹೊಂದಾಣಿಕೆ ಮಾಡ್ಕೊಳ್ಳೋಷ್ಟು ಅವ್ರಿಗೆ ಒಳ್ಳೆಯದು. ಒಂದೇ ಒಂದು ಎಕ್ಸಾಂಪಲ್ಲು, ಈಗ ನಾವಲ್ಲಿ ಮಟನ್ ತಗೋಬಾರ್ದು ವರ್ಷ ತೊಡಕಿನ ದಿವಸ ಇದೆ ಅಂತ ಹೇಳ್ತೀವಿ, ಅಷ್ಟೇ ಸಾಕು. ಅಷ್ಟಿನಲ್ಲಿ ಅವ್ರು ಹೋಗ್ದಂಗಿದ್ರೆ ಅದೇ ನಿಮಿಷ ಆಗಲ್ವಲ್ಲ, ಅದು ನಮ್ಮ ಹಕ್ಕು. ನಾವು ಎಲ್ಲ ಯಾವುದು ಅಂಗಡಿಯಲ್ಲಿ ನಾವು ತಗೋಬೋದಲ್ವ? ಈಗ ಅವ್ರ ಅಂಗಡಿಗೆ ತಗೊಳ್ದೆ ಬೇರೆ ಅಂಗಡಿಗೆ ತಗೊಂಡ್ರೆ ಅಷ್ಟಕ್ಕೆ ಸಾಕು. ಅವರು ಸ್ವಲ್ಪ ಅಟ್ಲೀಸ್ಟ್ ಒಂದು ಅರ್ಧ ಭಾಗನವರು ಎಚ್ಚೆತ್ಕೊಳ್ತಾರೆ ಅನ್ನೋ ಒಂದು ಇದು ಅಭಿಪ್ರಾಯ. ಇವ್ರು ಹೇಳ್ದಂಗೆ ಅಲ್ಲಿ ಇದ್ದಾರೆ ಅಳಬ್ರು, ಅವರಲ್ಲಿ ಒಳ್ಳೆಯವರು ಇದ್ದಾರೆ, 10% ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಅವರು ಮಾನವೀಯತೆ ಇರೋರು ಒಳ್ಳೆಯವರು ಇದ್ದಾರೆ. 90% ಆಫ್ ದಿ ದೇರ್ ಆಲ್ ಫ್ಯಾನೆಟಿಕ್ಸ್. ಅವ್ರು ಎಂಥ ಕಷ್ಟ ಆಗಿದ್ರು ಕೂಡ ಅವ್ರು ನಮ್ಗಳಿಗೆ ಜಾಗ ಕೊಡೋದು, ಅವ್ರ ಜಾಗದಾಗ ಇರೋಕೆ ಆಗೋದಿಲ್ಲ. ನಾವು ಅಲ್ಲಿ ಅವ್ರು ಬೇಕಾದ್ರೆ ನಮ್ಮಲ್ಲಿ ಇರ್ತಾರೆ, ನಾವು ಹೊಂದ್ಕೊಂಡು ಹೋಗ್ತೀವಿ. ಇಲ್ಲಿ ವಾಕ್ ಮಾಡ್ತಾರೆ ಒಂದು ಇಬ್ಬರು ಮೂರು, ಅವ್ರು ಏನು ತೊಂದರೆ ಕೊಡೋಲ್ಲ ನಾವು. ಏನು ಮಾತಾಡಿದ್ರೆ ಕಷ್ಟಪ್ಪ ಅಂತ ಅವ್ರು ಎದುರಿಗೆ ಒಂದು ತಕ್ಷಣ ಸುಮ್ಮನೆ ಇರ್ತೀವಿ, ಮಾತಾಡೋದಿಲ್ಲ. ಆದರೆ ಅವ್ರ ಜಾಗದಲ್ಲಿ ನಾವು ಇರೋಕ್ಕಾಗಲ್ಲ, ಅದು ನಿಮಗೆ ಗೊತ್ತಿದೆ. ಮಾಧ್ಯಮದಲ್ಲಿ ನೀವು ಎಲ್ಲ ಕಡೆ ನೀವು ಸರ್ವೆ ಮಾಡಿ ನೋಡಿರ್ತೀರ ಯಾವ ಥರ. ನಾನು ಸ್ಪಷ್ಟ ಅಭಿಪ್ರಾಯ ಏನು ಅಂತಂದರೆ, ಗೋ ಹತ್ಯೆನ ಅದನ್ನು ನಿಷೇಧ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇವಾಗ ಹಿಂದೂಗಳು ಎಚ್ಚೆತ್ಕೊಂಡಿದ್ದಾರೆ, ಇಷ್ಟು ದಿವಸ ಬರೀ ನಮ್ಮ ನಮ್ಮೆಲ್ಲ ಜಾತಿನಲ್ಲಿ ಎತ್ಕಟ್ಬಿಟ್ಟು ಕೆಲವು ರಾಜಕೀಯ ಪಾರ್ಟಿಗಳು ಕೂಡ ಅದೇ ಥರ ಮಾಡ್ತಾಯಿದ್ರು. ಇವತ್ತು ಮಾಡ್ತಾ ಇರೋದು 100% ಕರೆಕ್ಟ್ ಆಗಿದೆ. ನಾನು ಆ್ಯಕ್ಚುಲಿ JDS ನಾನು ಕುಮಾರಸ್ವಾಮಿ ಅವ್ರ ಅಭಿಮಾನಿ ನಾನು. ಬಟ್ ಇವಾಗ ಕುಮಾರಸ್ವಾಮಿ ಈ ವಿಷಯದಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನನಗೂ ಸರಿಯಲ್ಲ ಅಂತ ಅನಿಸ್ತಾ ಇದೆ. ಹಿಂಗೆಲ್ಲ ಆದಾಗ ಹಿಂದೂ ಮುಸ್ಲಿಮ್ಸ್ ಬಾಂಧವ್ಯ ಹಾಳಾಗಲ್ವಾ ಅಂತ? ಖಂಡಿತ ಹಾಳಾಗಲ್ಲ ಸರ್. ಅವರು ಅರ್ಥ ಮಾಡ್ಕೋಬೇಕು, ಅವರು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಹೌದು, ಇವ್ರು ಹೇಳ್ತಾರೆ ಕರೆಕ್ಟ್ ಸತ್ಯನ, ಇಷ್ಟು ದಿವಸ ಕೊಟ್ಟು ಅವಕಾಶ ಕೊಟ್ಟಿದ್ರು ಎಲ್ಲವಕ್ಕೂ, ಇವಾಗ ಯಾಕೆ ಈ ಥರ ಆಯಿತು ಅನ್ನೋದನ್ನು ಅವರು ಇದನ್ನು ಮಾಡ್ಕೋಬೇಕು, ಅವರು ಅರ್ಥ ಮಾಡ್ಕೋಬೇಕು. ಅವ್ರು ಅರ್ಥ ಮಾಡಿಕೊಂಡು ಅದನ್ನು ತಿದ್ಕೋಬೇಕು. ನಾವು ಬೇರೆ ಕಡೆ ಏನೇನು ಬ್ಯಾನ್ ಮಾಡಿ ಅಂತ ಹೇಳ್ತಾರಲ್ಲ, ಅಲ್ಲಲ್ಲಿ ಇರೋದನ್ನು ಮಾಡಿಬಿಡಿ ಅಂತ ಹೇಳ್ತಾ ಇದ್ವಿ. ಇವತ್ತು ನೀವು ಒಂದು ಪ್ಯಾರಚೂಟ್ ತೊಗೊಳ್ಳಿ, ಒಂದು ಆಶೀರ್ವಾದ ಗೋಧಿ ಹಿಟ್ಟು ತೊಗೊಳ್ಳಿ, ಅದ್ರ ಮೇಲೆಲ್ಲ ಅಲ್ಲಲ್ಲು.
ಜಿ ಎಸ್ ಟಿ ಹೋದಂಗೆ ಅವ್ರು 2.5% ಕಮಿಷನ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ನನಗೆ ಗೊತ್ತಿಲ್ಲ, ಅದು ನಾನು ನೆನ್ನೆ ಟಿ ವಿ ಡಿಬೇಟಲ್ಲಿ ನೋಡಿದ್ದು. ಆ ಥರ ಹೋದ್ರೆ ಅದನ್ನು ಮತ್ತೆ ಅವ್ರು ಭಯೋತ್ಪಾದನೆಗೇ ಯೂಸ್ ಮಾಡ್ತಾರೆ. ಯಾರು ಅವ್ರ ಧರ್ಮಗುರುಗಳೇ ಮಾಡೋದು ಅದನ್ನು ಅಲ್ಲಿಗೆ ಫೀಡ್ ಮಾಡ್ತಾರೆ. ಅದು ವಾಪಸ್ ನಮ್ಮೆಲ್ಲ ತಾನೇ ದೌರ್ಜನ್ಯ. ಅದು ಗೌರ್ಮೆಂಟ್ ಅವರು ಎಫ್ ಎಸ್ ಎಸ್ ಐ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ, ತಾನೆ ಸಾಕು ತಾನೆ. ಅದು ಮತ್ತೆ ಆ ಕಾಲ ಅಲ್ಲ, ಅವಶ್ಯಕತೆ ಇಲ್ಲ ಅಲ್ವಾ? ಅದಕ್ಕೆ ಇವಾಗ ಜನಗಳು ಎಚ್ಚೆತ್ಕೊಂಡು ಮಾಡ್ತಿರೋದು 100% ಕರೆಕ್ಟ್ ಆಗಿದೆ. ಪಾರ್ಟಿಗೆ ಬಿಟ್ಬಿಟ್ಟು ಮಾಡ್ಬೇಕು ಇವತ್ತು ಜನ ಹಿಂದೂಗಳು. ಅವ್ರು ಓಟ್ ಹಾಕೋದು ಯಾರ್ಯಾರು ಹಾಕೊಳ್ಳಿ, ಬಟ್ ಈ ವಿಷಯದಲ್ಲಿ ಎಲ್ಲರೂ ಒಂದಾಗ್ಬಿಟ್ಟು ಮಾಡಬೇಕು. ಅವ್ರು ಮುಸ್ಲಿಂ ಜೊತೆ ಬಾಂಧವ್ಯ, ನನಗೂ ಫ್ರೆಂಡ್ಸ್ ಇದ್ದಾರೆ ಮುಸ್ಲಿಮ್ಸು, ಸಾಕಷ್ಟು ಜನ ನನ್ನ ಜೊತೆ ಕೊಲ್ಲಿಗ್ಸೆ ಇದ್ದಾರೆ, ಕೆಲಸ ಮಾಡ್ತೀವಿ ಎಲ್ಲರನ್ನು. ಬಟ್ ಇವತ್ತಿನ ದಿವಸ ಅವರು ಇಷ್ಟು ದಿವಸ ಮಾತಾಡ್ತಾ ಇದ್ದೆ ಬೇರೆ, ಇವಾಗ ಮಾತಾಡ್ತಾ ಇರೋ ರೀತಿನೇ ಬೇರೆ ಇದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.